Hi friends, data interpretation IBPS RRBPO exam ದಲ್ಲಿ ನೋಡ್ರಿ 39/2018 ಅಲ್ಲಿ ಮೇನ್ ಎಕ್ಸಾಮ್ ದಲ್ಲಿ ನಡೆದಂತಹ ಎಕ್ಸಾಮ್ ಕ್ವಶನ್ ಪೇಪರ್ ಅನ್ನ ಇವತ್ತು ನಾವು ಡಿಸ್ಕಶನ್ ಮಾಡ್ತಾ ಇದ್ದೇವೆ. ಟೋಟಲ್ ಆಗಿ 4 ಕ್ವಶನ್ಸ್ ಅನ್ನು ಕೇಳಿದ್ದಾರೆ, ಬಲ್ಕ್ ಕ್ವಶನ್ಸ್, ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. 50 ಕ್ವಶನ್ಸ್ ಅಲ್ಲಿ ಕೇವಲ 20 ಮಾರ್ಕ್ಸ್ ಗಳನ್ನ ಏನ್ ಕೇಳ್ತಾ ಇದ್ದಾನೆ ಅಂದ್ರೆ ಡೇಟಾ ಇಂಟರ್ಪ್ರಿಟೇಷನ್ ಮೇಲೆ ಕ್ವಶನ್ಸ್ ಗಳನ್ನು ಕೇಳಿದ್ದಾನೆ. ಅವನನ್ನ ನಾವು ಒಂದು ಒನ್ ಬೈ ಒನ್ ಅನ್ನ ಡಿಸ್ಕಶನ್ ಮಾಡ್ತಾ ಇದ್ದೇವೆ. ಅದರಲ್ಲಿ ಫಸ್ಟ್ ಬಂದು ನಾವಿಲ್ಲಿ ಎಸ್ ಫಸ್ಟ್ ಡೇಟಾ ಇಂಟರ್ಪ್ರಿಟೇಷನ್ ಬಂದು ಬಾರ್ಗ್ರಾಫ್ ಮೇಲೆ ಕೇಳ್ತಾ ಇದ್ದಾನೆ. ಬಾರ್ಗ್ರಾಫ್ ಅಂದ್ರೆ ಅದರಲ್ಲಿ ಸಿಂಗಲ್ ಬಾರ್ಗ್ರಾಫ್ ಬರುತ್ತೆ, ಡಬಲ್ ಬಾರ್ಗ್ರಾಫ್ ಬರುತ್ತೆ, ಟ್ರಿಪಲ್ ಬಾರ್ಗ್ರಾಫ್ ಬರುತ್ತೆ, ಅದೇ ರೀತಿಯಾಗಿ ಫೋರ್ಬಲ್ ಬಾರ್ಗ್ರಾಫ್ ಬರುತ್ತೆ. ಆದ್ರೆ ನಾವು ಇದರಲ್ಲಿ ಎಕ್ಸಾಮ್ ಅಲ್ಲಿ ಕೇಳಿರೋದು ಕ್ವಶನ್ಸ್ ಯಾವ್ದಂದ್ರೆ ಡಬಲ್ ಬಾರ್ಗ್ರಾಫ್. ಡಬಲ್ ಬಾರ್ಗ್ರಾಫ್ ಅಂದ್ರೆ ಇಲ್ಲಿ ಇದಾವೆ ನೋಡ್ರಿ, ಡಬಲ್ ಬಾರ್ಗ್ರಾಫ್ ಅಂದ್ರೆ ಎರಡು ಈ ತರ ಗ್ರಾಫ್ಸ್ ಇರುತ್ತೆ. ಇದರಲ್ಲಿ ಕೆಲವೊಂದು ಇನ್ಫಾರ್ಮೇಶನ್ ಕೊಟ್ಟಿರ್ತಾನೆ, ಆ ಇನ್ಫಾರ್ಮೇಶನ್ ಏನನ್ನೋದು ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಸ್ಟಡಿ ದಿ ಫಾಲೋವಿಂಗ್ ಇನ್ಫಾರ್ಮೇಶನ್ ಕೇರ್ಫುಲಿ ಅಂಡ್ ಆನ್ಸರ್ ದಿ ಗಿವನ್ ಕ್ವಶನ್ಸ್. ಈ ಸ್ಟೇಟ್ಮೆಂಟ್ ಅಂದ್ರೆ ನಾರ್ಮಲ್ ಆಗಿ ಎಲ್ಲ ಕ್ವಶನ್ಸ್ ಇರುತ್ತೆ. ದ ಫಾಲೋವಿಂಗ್ ಬಾರ್ಗ್ರಾಫ್ ಶೋಸ್ ದಿ ಟೋಟಲ್ ನಂಬರ್ ಆಫ್ ದಿ ಸ್ಟೂಡೆಂಟ್ಸ್. ಟೋಟಲ್ ನಂಬರ್ ಆಫ್ ದಿ ಸ್ಟೂಡೆಂಟ್ಸ್ ಅಂದ್ರೆ ಒಂದು ಬಾಯ್ಸ್ ಇರುತ್ತೆ, ನೆಕ್ಸ್ಟ್ ಇನ್ನೊಂದು ಬಂದು ಗರ್ಲ್ಸ್ ಇರುತ್ತೆ. ದಿಸ್ ಈಸ್ ಬಾಯ್ಸ್ ಅಂಡ್ ದಿಸ್ ಈಸ್ ಗರ್ಲ್ಸ್. ದ ಟೋಟಲ್ ನಂಬರ್ಸ್ ಹೂ ಹ್ಯಾವ್ ಪಾರ್ಟಿಸಿಪೇಟೆಡ್ ಇನ್ ಡಿಫ್ರೆಂಟ್ ಸ್ಪೋರ್ಟ್ಸ್. ಡಿಫ್ರೆಂಟ್ ಸ್ಪೋರ್ಟ್ಸ್ ಅಂದ್ರೆ ಒಂದು ಕ್ರಿಕೆಟ್, ನೆಕ್ಸ್ಟ್ ಫುಟ್ಬಾಲ್, ನೆಕ್ಸ್ಟ್ ಟೆನ್ನಿಸ್ ಅಂಡ್ ವಾಲಿಬಾಲ್. ಅದನ್ನ ನಾವು ಇಲ್ಲಿ ಈ ರೀತಿಯಾಗಿ ರೀಪ್ರೆಸೆಂಟ್ ಮಾಡ್ತಾ ಇದ್ದೇವೆ. ಬಾರ್ಗ್ರಾಫ್ ಅನ್ನ ಡೇಟಾ ಟೇಬಲ್ ಆಗಿ ಫಸ್ಟ್ ಕನ್ವರ್ಷನ್ ಮಾಡ್ತಾ ಇದ್ದೇವೆ. ಒಂದು ಕ್ರಿಕೆಟ್, ಫುಟ್ಬಾಲ್, ಟೆನ್ನಿಸ್ ಅಂಡ್ ವಾಲಿಬಾಲ್ ಈ ತರ ಗ್ರಾಫ್ ರೀಡ್ ಮಾಡಿದಾಗ ಗ್ರೀನ್ ಏನಿರುತ್ತಲ್ಲ ಇದು ಟೋಟಲ್ ನಂಬರ್ ಆಫ್ ದಿ ಸ್ಟೂಡೆಂಟ್ಸ್, ರೆಡ್ ಏನಿರುತ್ತಲ್ಲ ಟೋಟಲ್ ನಂಬರ್ ಆಫ್ ದಿ ಬಾಯ್ಸ್. ನಮಗೆ ಗರ್ಲ್ಸ್ ಬೇಕಾದ್ರೆ ಟೋಟಲ್ ನಂಬರ್ ಆಫ್ ದಿ ಬಾಯ್ಸ್ ಮೈನಸ್ ಟೋಟಲ್ ಸಾರಿ ಟೋಟಲ್ ನಂಬರ್ ಆಫ್ ದಿ ಸ್ಟೂಡೆಂಟ್ಸ್ ಮೈನಸ್ ಟೋಟಲ್ ನಂಬರ್ ಆಫ್ ದಿ ಬಾಯ್ಸ್ ಮಾಡಿದ್ರೆ ಏನ್ ಸಿಗುತ್ತೆ ಅಂದ್ರೆ ಟೋಟಲ್ ನಂಬರ್ ಆಫ್ ದಿ ಗರ್ಲ್ಸ್ ಸಿಗುತ್ತೆ. ಅಂದ್ರೆ ಗರ್ಲ್ಸ್ ಈಕ್ವಲ್ ಟು ಟೋಟಲ್ ಮೈನಸ್ ಬಾಯ್ಸ್ ಮಾಡಿದ್ರೆ ಏನ್ ಸಿಗುತ್ತೆ, ನಮಗೆ ಟೋಟಲ್ ನಂಬರ್ ಆಫ್ ದಿ ಗರ್ಲ್ಸ್ ಸಿಗುತ್ತೆ. ಈ ತರ ಇನ್ಫಾರ್ಮೇಶನ್ ಅನ್ನ ನೋಡ್ರಿ ನಾವಿಲ್ಲಿ ಕಂಪ್ಲೀಟ್ ಆಗಿ ಓದಿದಾಗ ಕ್ರಿಕೆಟ್ ಅಲ್ಲಿ ನೋಡ್ರಿ ನಾವಿಲ್ಲಿ ಟೋಟಲ್ ನಂಬರ್ ಆಫ್ ದಿ ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ 80. ಅದೇ ರೀತಿಯಾಗಿ ಇಲ್ಲಿ ಕೂಡ ನೋಡ್ರಿ ಎಷ್ಟಿದೆ 80. ನೆಕ್ಸ್ಟ್ ನೋಡ್ರಿ ಬಾಯ್ಸ್ ಎಷ್ಟಿದ್ದಾರೆ ನೋಡ್ರಿ, ಇಲ್ಲಿ 60 ಇದೆ, ಇದರಲ್ಲಿ ಎಷ್ಟು ಬರ್ದಿನಿ 60. 80 - 60 ಅಂದ್ರೆ ಟೋಟಲ್ ಮೈನಸ್ ಬಾಯ್ಸ್ ಅಂದ್ರೆ ಗರ್ಲ್ಸ್ ಎಷ್ಟಾಗುತ್ತೆ 20. ನೆಕ್ಸ್ಟ್ ನೋಡ್ರಿ ಫುಟ್ಬಾಲ್ ಇದರಲ್ಲಿ ಎಷ್ಟಿದೆ ಅಂದ್ರೆ ಟೋಟಲ್ ಆಗಿ 4 ಲೈನ್ಸ್ ಇವೆ, 1, 2, 3, 4. ಈ 4 ಲೈನ್ಸ್ ಅಲ್ಲಿ ಅಂದ್ರೆ ಈಚ್ ಲೈನ್ಸ್ ಎಷ್ಟಾಗುತ್ತೆ ಅಂದ್ರೆ 4, 4, 8, 12, 16, 20 ಅಂದಂಗೆ 20 ಡಿಫ್ರೆನ್ಸ್ ಇದೆ. ಇದರಲ್ಲಿ ನೋಡ್ರಿ ನಾವಿಲ್ಲಿ ಎಷ್ಟಾಗುತ್ತೆ ಅಂದ್ರೆ ಒಂದ್ ಲೈನ್ ಅಷ್ಟೇ ಕಡಿಮೆ ಇದೆ ಅಂದ್ರೆ 100 - 4 ಕಡಿಮೆ ಅಂದ್ರೆ ಎಷ್ಟಾಗುತ್ತೆ ಅಂದ್ರೆ ಟೋಟಲ್ ನಂಬರ್ ಆಫ್ ದಿ ಬಾಯ್ಸ್ ಇನ್ ಫುಟ್ಬಾಲ್ ಇಸ್ 96. ಅದೇ ರೀತಿ ಬಾಯ್ಸ್ ಎಷ್ಟಾಗುತ್ತೆ ಅಂದ್ರೆ ಇಲ್ಲಿ ನೋಡಿ 40 + 4 ಅಂದ್ರೆ 44. 96 - 44 ಅಂದ್ರೆ 52. ದ ಟೋಟಲ್ ಬಾಯ್ಸ್ ಟೋಟಲ್ ಬಾಯ್ಸ್ ಅಂಡ್ ಗರ್ಲ್ಸ್. ಅದೇ ರೀತಿ ನೋಡ್ರಿ ಟೆನ್ನಿಸ್ ಅನ್ನ ಟೋಟಲ್ ಎಷ್ಟಿದ್ದಾರೆ ಅಂದ್ರೆ 84. ಇಲ್ಲಿ ನೋಡಿದಾಗ 84, ಇಲ್ಲಿ ಕೂಡ 84. ನೆಕ್ಸ್ಟ್ ನೋಡ್ರಿ ಟೋಟಲ್ ನಂಬರ್ ಆಫ್ ದಿ ಬಾಯ್ಸ್ ಅಂದ್ರೆ ಇಲ್ಲಿ 44. ನೆಕ್ಸ್ಟ್ ನೋಡ್ರಿ ವಾಲಿಬಾಲ್ ಅಲ್ಲಿ 72 ಏನಿದ್ದಾರೆ ನೋಡ್ರಿ ಟೋಟಲ್ ನಂಬರ್ ಆಫ್ ದಿ ಸ್ಟೂಡೆಂಟ್ಸ್. ಇಲ್ಲಿ ಎಷ್ಟಿದ್ದಾರೆ ನೋಡ್ರಿ ಟೋಟಲ್ ನಂಬರ್ ಆಫ್ ದಿ ಬಾಯ್ಸ್ ಅಂದ್ರೆ 20, 20, 24, 28, 32 ಅಂದ್ರೆ 32 ಏನಿದ್ದಾರೆ ನೋಡ್ರಿ ಬಾಯ್ಸ್ ಇದ್ದಾರೆ. ಎಸ್ ಹೈ ಫ್ರೆಂಡ್ಸ್, ವಾಲಿಬಾಲ್ ಅಲ್ಲಿ ನೋಡ್ರಿ ನಾವಲ್ಲಿ 72 ಏನಿದ್ದಾರೆ ಅಂದ್ರೆ ಟೋಟಲ್ ನಂಬರ್ ಆಫ್ ದಿ ಸ್ಟೂಡೆಂಟ್ಸ್ ಇದ್ದಾರೆ. ಅದರಲ್ಲಿ ಬಾಯ್ಸ್ ಎಷ್ಟಿದ್ದಾರೆ ಅಂದ್ರೆ 32. ಇಲ್ಲಿ ನೋಡ್ರಿ ನಾವಿಲ್ಲಿ ರೀಪ್ರೆಸೆಂಟ್ ಮಾಡಿದ್ದನ್ನ 72 - 32 ಅಂದ್ರೆ ಎಷ್ಟಾಗುತ್ತೆ ಅಂದ್ರೆ 40. ಅಂದ್ರೆ ನಮ್ಮ ಆನ್ಸರ್ ನೋಡ್ರಿ ಈ ಬಾರ್ ಗ್ರಾಫ್ ಅನ್ನ ಕಂಪ್ಲೀಟ್ ಆಗಿ ಎದಕ್ಕೆ ಟ್ರಾನ್ಸ್ಫರ್ ಮಾಡಿದೇವೆ ಅಂದ್ರೆ ನಾವು ಡೇಟಾ ಟೇಬಲ್ಗೆ ಕಂಪ್ಲೀಟ್ ಆಗಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಕನ್ವರ್ಟ್ ಮಾಡ್ತೇವೆ. ಎಸ್, ಈ ಡೇಟಾ ಟೇಬಲ್ ಏನಾಗುತ್ತೆ ಅಂದ್ರೆ ಈ ಬಾರ್ ಗ್ರಾಫ್ ಬದಲಿಗೆ ನಾವಿಲ್ಲಿ ಕಂಪ್ಲೀಟ್ ಆಗಿ ಡೇಟಾ ಟೇಬಲ್ ನಮಗೆ ರೀಪ್ರೆಸೆಂಟ್ ಆಗುತ್ತೆ. ನೆಕ್ಸ್ಟ್ ನಾವು ಈ ಬಾರ್ ಗ್ರಾಫ್ ಅನ್ನ ಸ್ಟಡಿ ಮಾಡೋದು ಬೇಕಾಗಿಲ್ಲ, ಯಾಕಂದ್ರೆ ಇದು ನಮ್ಮ ಆನ್ಲೈನ್ ಎಕ್ಸಾಮ್ ಇರೋದ್ರಿಂದ ಇದರಲ್ಲಿ ಏನಾಗುತ್ತೆ ಅಂದ್ರೆ ಎವ್ರಿ ಟೈಮ್ ನಾವು ಡೇಟಾನ ರೀಡ್ ಮಾಡೋದ್ರಿಂದ ಇಟ್ ವಿಲ್ ಬಿ ಟೇಕ್ ಲಾಂಗ್ ಟೈಮ್, ಹೆಚ್ಚಿಗೆ ಟೈಮ್ ತೊಳೋದ್ರಿಂದ ನಾವೇನ್ ಮಾಡ್ತೀವಿ ಅಂದ್ರೆ ಇದನ್ನ ಕಂಪ್ಲೀಟ್ ಆಗಿ ಬಾರ್ ಗ್ರಾಫ್ ಅನ್ನ ಕನ್ವರ್ಟ್ ಮಾಡಿದ್ದೇನೆಂದ್ರೆ ಡೇಟಾ ಟೇಬಲ್. ಈ ಡೇಟಾ ಟೇಬಲ್ ಪ್ರಕಾರ ನಾವೇನ್ ಮಾಡ್ತೀವಿ ಅಂದ್ರೆ ಈಗ ಕಂಪ್ಲೀಟ್ ಆಗಿ 5 ಕ್ವಶನ್ ಕೇಳ್ತಾನೆ, ಅದನ್ನ ಕಂಪ್ಲೀಟ್ ಆಗಿ ಈಗ ಸೊಲ್ಯೂಷನ್ ಮಾಡ್ತಾ ಇದ್ದೇವೆ. ಮೊದಲೇ ಕ್ವಶನ್ ನೋಡಿದಾಗ ಫೈಂಡ್ ದಿ ನಂಬರ್ ಆಫ್ ದಿ ಗರ್ಲ್ಸ್ ಹೂ ಪಾರ್ಟಿಸಿಪೇಟೆಡ್ ಇನ್ ಬೋತ್ ಕ್ರಿಕೆಟ್ ಅಂಡ್ ವಾಲಿಬಾಲ್.
number of the girls in Ragnodri, this is girls sections in both participated in cricket and volleyball. Cricket ಅಲ್ಲಿ ಎಷ್ಟು ಜನ ಅದಾರೆ ನೋಡ್ರಿ ನಾವಲ್ಲಿ, ಕ್ರಿಕೆಟ್ ನಲ್ಲಿ ಬಂದು 20 ಇದ್ದಾರೆ. ನೆಕ್ಸ್ಟ್ ವಾಲಿಬಾಲ್ ಅಲ್ಲಿ ಗರ್ಲ್ಸ್ ಎಷ್ಟಿದ್ದಾರೆ ನೋಡ್ರಿ ನಾವಲ್ಲಿ, ವಾಲಿಬಾಲ್ ಅಲ್ಲಿ 40 ಇದ್ದಾರೆ. ಬೋತ್ ಟುಗೆದರ್ ಅಂದಾಗ ನೋಡ್ರಿ 20 + 40 ಅಂದ್ರೆ ಎಷ್ಟಾಗುತ್ತೆ ಅಂದ್ರೆ 60. 20 + 40 ಈಕ್ವಲ್ ಟು ಎಷ್ಟಾಗುತ್ತೆ ಅಂದ್ರೆ 60. ನಮ್ಮ ಆನ್ಸರ್ ಬಂದು ಏನಾಗಿರುತ್ತೆ ಅಂದ್ರೆ 60 ಇಸ್ ದ ರೈಟ್ ಆನ್ಸರ್ ಅಂದಾಗ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ಫೈಂಡ್ ದಿ ರೇಷಿಯೋ. ರೇಷಿಯೋ ಅಂದ್ರೆ ದಿಸ್ ಇಸ್ ದ ಕೀವರ್ಡ್. ನಮಗೆ ರೇಷಿಯೋ ಅಂದ್ರೆ ಅಟ್ಲೀಸ್ಟ್ ಎಷ್ಟು ಟರ್ಮ್ಸ್ ಬೇಕಾಗುತ್ತೆ ಅಂದ್ರೆ 2 ಟರ್ಮ್ಸ್ ಬೇಕಾಗುತ್ತೆ. ಒಂದನೇ ಟರ್ಮ್ ಬಗ್ಗೆ ನೋಡ್ರಿ ಇನ್ಫಾರ್ಮೇಶನ್ ಏನ್ ಕೊಟ್ಟಿದ್ದಾನೆ, ಫೈಂಡ್ ದಿ ರೇಷಿಯೋ ಆಫ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಪಾರ್ಟಿಸಿಪೇಟೆಡ್ ಇನ್ ಫುಟ್ಬಾಲ್ ಅಂಡ್ ಟೆನ್ನಿಸ್. ಪಾರ್ಟಿಸಿಪೇಟೆಡ್ ಫುಟ್ಬಾಲ್ ಅಂಡ್ ಟೆನ್ನಿಸ್ ಟು ದಟ್ ನಂಬರ್ ಆಫ್ ದಿ ಬಾಯ್ಸ್ ಪಾರ್ಟಿಸಿಪೇಟೆಡ್ ಇನ್ ಕ್ರಿಕೆಟ್. ರೇಷಿಯೋ ಆಫ್ ದಿ ಟೋಟಲ್ ನಂಬರ್ ಆಫ್ ದಿ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟೆಡ್ ಫುಟ್ಬಾಲ್ ಅಂಡ್ ಟೆನ್ನಿಸ್ ದಲ್ಲಿ ನೋಡ್ರಿ ಎಷ್ಟಿದೆ ನಾವಲ್ಲಿ, ದಿಸ್ ಇಸ್ ದ ಫುಟ್ಬಾಲ್ ಅಂಡ್ ಟೆನ್ನಿಸ್. ಇನ್ ಬಾಯ್ಸ್ ಕೇಳ್ತಾ ಇದ್ದಾನ ಅಥವಾ ಗರ್ಲ್ಸ್ ಕೇಳ್ತಾ ಇದ್ದಾನ ಅಥವಾ ಟೋಟಲ್ ಕೇಳ್ತಾ ಇದ್ದಾನೆ ನೋಡ್ಬೇಕು ನಾವಿಲ್ಲಿ. ಫೈಂಡ್ ದಿ ರೇಷಿಯೋ ಟೋಟಲ್ ನಂಬರ್. ಟೋಟಲ್ ನಂಬರ್ ಅಂದ್ರೆ ನೋಡಿ ನಾವಿಲ್ಲಿ ಎಷ್ಟಾಗುತ್ತೆ ಅಂದ್ರೆ ಫುಟ್ಬಾಲ್ ಅಲ್ಲಿ ಎಷ್ಟಾಗುತ್ತೆ, 96 ಆಗುತ್ತೆ. ನೆಕ್ಸ್ಟ್ ನೋಡಿ ಟೆನ್ನಿಸ್ ಅಲ್ಲಿ ಎಷ್ಟಾಗುತ್ತೆ ಅಂದ್ರೆ 84 ಆಗುತ್ತೆ. 96 + 84 ಅಂದ್ರೆ 180 ಆಗುತ್ತೆ. 180 ಏನಾಗುತ್ತೆ ಅಂದ್ರೆ ದಿಸ್ ಇಸ್ ದ ರೇಷಿಯೋ. ಒಂದ್ ಟರ್ಮ್ ಬಗ್ಗೆ ಕಂಪ್ಲೀಟ್ ಆಗಿ ನಮ್ಗೆ ಇನ್ಫಾರ್ಮೇಶನ್ ಸಿಕ್ತು. ಫುಟ್ಬಾಲ್ ಅಲ್ಲಿ ಟೆನ್ನಿಸ್ ಅಲ್ಲಿ ಎಷ್ಟಾಗಿದೆ ಅಂದ್ರೆ 180 ಆಗಿದೆ. ಅಂಡ್ ನಂಬರ್ ಆಫ್ ಬಾಯ್ಸ್ ಪಾರ್ಟಿಸಿಪೇಟೆಡ್ ಇನ್ ಕ್ರಿಕೆಟ್. ಕ್ರಿಕೆಟ್ ಅಲ್ಲಿ ನೋಡ್ರಿ ಎಷ್ಟಾಗಿದೆ ಅಂದ್ರೆ ನಂಬರ್ ಆಫ್ ಬಾಯ್ಸ್ ಎಷ್ಟಿದ್ದಾರೆ ಅಂದ್ರೆ 60 ಇದೆ. ಆ 60 ನ ಇಲ್ಲಿ ಬರೆದಾಗ ರೇಷಿಯೋ ಏನಾಗುತ್ತೆ ಅಂದ್ರೆ 180 ratio 60. 180 ratio of 60 ಅಂದ್ರೆ 61 ಝಾ 63 ಝಾ. ಅಂದ್ರೆ ಆನ್ಸರ್ ಏನಾಗುತ್ತೆ ಅಂದ್ರೆ 3 ratio 1. ನಮ್ದು ಸರಿಯಾದ ಆನ್ಸರ್ ಬಂದು 3 ratio 1. ನೆಕ್ಸ್ಟ್ ಥರ್ಡ್ ಕ್ವಶನ್ ಬಂದು, ಫೈಂಡ್ ದಿ ಎವರೇಜ್ ಆಫ್ ದಿ ಗರ್ಲ್ಸ್ ಪಾರ್ಟಿಸಿಪೇಟೆಡ್ ಇನ್ ಆಲ್ ಸ್ಪೋರ್ಟ್ಸ್ ಟುಗೆದರ್. ಗರ್ಲ್ಸ್ ಅಂದಾಗ ನೋಡಿ ಟೋಟಲ್ ಎಷ್ಟಾಗುತ್ತೆ ಅಂದ್ರೆ 40 + 40 ಎಷ್ಟಾಗುತ್ತೆ, 80. 80 + 20 ಅಂದ್ರೆ ಎಷ್ಟಾಗುತ್ತೆ, 100. 100 + 52 ಅಂದ್ರೆ 152. ಎವರೇಜ್ ಅಂದಾಗ ನೋಡ್ರಿ ಡಿವೈಡೆಡ್ ಬೈ ಏನಾಗುತ್ತೆ ಅಂದ್ರೆ 4 4 1 ಝಾ 4. 4 3 ಝಾ 12. 4 8 ಝಾ 32. ಅಂದ್ರೆ ನಮ್ದು ಎವರೇಜ್ ಬಂದು ಎಷ್ಟಾಗುತ್ತೆ ಅಂದ್ರೆ 38. ಅಂದ್ರೆ 38 ಬಂದು ರೈಟ್ ಆನ್ಸರ್. ಫೈಂಡ್ ದಿ ಡಿಫ್ರೆನ್ಸ್ ಬಿಟ್ವೀನ್ ನಂಬರ್ ಆಫ್ ಬಾಯ್ಸ್ ಪಾರ್ಟಿಸಿಪೇಟೆಡ್ ಇನ್ ಫುಟ್ಬಾಲ್ ವಿತ್ ದಿ ನಂಬರ್ ಆಫ್ ಗರ್ಲ್ಸ್ ಪಾರ್ಟಿಸಿಪೇಟೆಡ್ ಇನ್ ಟೆನ್ನಿಸ್. ಡಿಫ್ರೆನ್ಸ್ ಅಂದ್ರೆ ಕೀವರ್ಡ್ ಇಸ್ ದಟ್ ದೇ ಶುಡ್ ಬಿ ಮೈನಸ್. ಎಸ್, ಮೈನಸ್ ನೋಡ್ರಿ ಏನಾಗುತ್ತೆ ಅಂದ್ರೆ ನಂಬರ್ ಆಫ್ ಬಾಯ್ಸ್ ಪಾರ್ಟಿಸಿಪೇಟೆಡ್ ಇನ್ ಫುಟ್ಬಾಲ್. ಫುಟ್ಬಾಲ್ ಅಲ್ಲಿ ಬಾಯ್ಸ್ ಎಷ್ಟಿದ್ದಾರೆ ನೋಡ್ರಿ, 44. ಎಸ್, ವಿತ್ ದಿ ನಂಬರ್ ಆಫ್ ಗರ್ಲ್ಸ್ ಪಾರ್ಟಿಸಿಪೇಟೆಡ್ ಇನ್ ಟೆನ್ನಿಸ್. ಟೆನ್ನಿಸ್ ಅಲ್ಲಿ ಗರ್ಲ್ಸ್ ಎಷ್ಟಿದ್ದಾರೆ ನೋಡ್ರಿ ನಾವಿಲ್ಲಿ, 40. 44 - 40 ಅಂದ್ರೆ ಡಿಫ್ರೆನ್ಸ್ ಎಷ್ಟು ಬರುತ್ತೆ, 4. ಇದರಲ್ಲಿ ರೈಟ್ ಆನ್ಸರ್ ಬಂದು ಎ. ನೆಕ್ಸ್ಟ್ ಫಿಫ್ತ್ ಕ್ವಶನ್ ಬಂದು, ಟೋಟಲ್ ನಂಬರ್ ಆಫ್ ದಿ ಗರ್ಲ್ಸ್ ಇನ್ ಫುಟ್ಬಾಲ್ ಇಸ್ ಅಪ್ರಾಕ್ಸಿಮೇಟ್ಲಿ ವಾಟ್ ಪರ್ಸೆಂಟೇಜ್. ಅಪ್ರಾಕ್ಸಿಮೇಟ್ಲಿ ವಾಟ್ ಪರ್ಸೆಂಟೇಜ್ ಅಂದ್ರೆ ಒಂದು ಕೀವರ್ಡ್ ಇದೆ, ದೇ ಶುಡ್ ಬಿ ಡಿವೈಡೆಡ್ ಬೈ ಇಂಟು 100. ಒಂದು ಟರ್ಮ್ ಏನಾಗಿರುತ್ತೆ, ನ್ಯೂಮರೇಟರ್ ಆಗುತ್ತೆ. ಇನ್ನೊಂದು ಟರ್ಮ್ ಏನಾಗುತ್ತೆ ಅಂದ್ರೆ ಡಿನೋಮಿನೇಟರ್ ಆಗಿರುತ್ತೆ. ಫಸ್ಟ್ ಟರ್ಮ್ ನೋಡ್ರಿ ನಂಬರ್ ಆಫ್ ಗರ್ಲ್ಸ್ ಪಾರ್ಟಿಸಿಪೇಟೆಡ್ ಇನ್ ಫುಟ್ಬಾಲ್. ಫುಟ್ಬಾಲ್ ಅಲ್ಲಿ ಗರ್ಲ್ಸ್ ಎಷ್ಟಿದ್ದಾರೆ ನೋಡ್ರಿ, 52. ನಂಬರ್ ಆಫ್ ಗರ್ಲ್ಸ್ ಪಾರ್ಟಿಸಿಪೇಟೆಡ್ ಇನ್ ಫುಟ್ಬಾಲ್ ಇಸ್ ಅಪ್ರಾಕ್ಸಿಮೇಟ್ಲಿ ವಾಟ್ ಪರ್ಸೆಂಟೇಜ್ ಆಫ್ ಟೋಟಲ್ ನಂಬರ್ ಆಫ್ ಬಾಯ್ಸ್ ಪಾರ್ಟಿಸಿಪೇಟೆಡ್ ಇನ್ ಟೆನ್ನಿಸ್. ಟೆನ್ನಿಸ್ ಅಲ್ಲಿ ಟೋಟಲ್ ನಂಬರ್ ಆಫ್ ದಿ ಬಾಯ್ಸ್ ಎಷ್ಟಿದ್ದಾರೆ ನೋಡ್ರಿ ನಾವಿಲ್ಲಿ, 84. ಟೋಟಲ್ ನಂಬರ್ ಆಫ್ ದಿ ಬಾಯ್ಸ್ ಪಾರ್ಟಿಸಿಪೇಟೆಡ್ ಇನ್ ಟೆನ್ನಿಸ್. ನಂಬರ್ ಆಫ್ ಬಾಯ್ಸ್ ಪಾರ್ಟಿಸಿಪೇಟೆಡ್ ಇನ್ ಟೆನ್ನಿಸ್. ಟೆನ್ನಿಸ್ ಅಲ್ಲಿ ಎಷ್ಟಿದ್ದಾರೆ ಅಂದ್ರೆ, ಸಾರಿ ಇದು 84 ಅಲ್ಲ, ಎಷ್ಟಾಗುತ್ತೆ ಅಂದ್ರೆ 44 ಆಗುತ್ತೆ. ಅದಕ್ಕೆ ನಾವು ಇಲ್ಲಿ ಏನ್ ಬರ್ತಿದ್ದೇವೆ ಅಂದ್ರೆ, ಗರ್ಲ್ಸ್ ಪಾರ್ಟಿಸಿಪೇಟೆಡ್ ಇನ್ ಫುಟ್ಬಾಲ್ ಅಂದ್ರೆ 52. ಗರ್ಲ್ಸ್ ಪಾರ್ಟಿಸಿಪೇಟೆಡ್ ಇನ್ ಫುಟ್ಬಾಲ್ ಅಂದ್ರೆ 52. ಟೋಟಲ್ ನಂಬರ್ ಆಫ್ ದಿ ಬಾಯ್ಸ್ ಪಾರ್ಟಿಸಿಪೇಟೆಡ್ ಇನ್ ಟೆನ್ನಿಸ್. ಟೆನ್ನಿಸ್ ಅಲ್ಲಿ ಎಷ್ಟಿದ್ದಾರೆ ನೋಡ್ರಿ, 44 × 100 ಅಂದಂಗೆ. ಇದನ್ನು ಸಿಂಪ್ಲಿಫೈ ಮಾಡಿದಾಗ ನಾವಿಲ್ಲಿ 4 ಝಾ ಹೋಗುತ್ತೆ. 4 1 ಝಾ 4 11 ಝಾ 4 1 ಝಾ 4 3 ಝಾ ಅಂದ್ರೆ 1300 ಡಿವೈಡೆಡ್ ಬೈ ಎಷ್ಟಂದ್ರೆ
11, 11 ones are 11 agate, remaining ಎಷ್ಟು ಉಳಿತದ್ರೆ 2 ಉಳಿತೆ, again 11 ones are 11, ಎಷ್ಟು ಉಳಿತೆ ನೋಡಿ ಇಲ್ಲಿ 9 ಉಳಿತೆ, 11 8s are 88, ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಎಷ್ಟು ಪರ್ಸೆಂಟೇಜ್ ಆಗುತ್ತೆ, 118% ಆಗುತ್ತೆ. ಇದನ್ನ 5 ಮಾರ್ಕ್ಸ್ ಅಲ್ಲಿ ಲಾಸ್ಟ್ ಟೈಮ್ RRBPO ಮೇನ್ಸ್ ಎಕ್ಸಾಮ್ ಅಲ್ಲಿ ಕೇಳಿದ್ದು, ಇಂಪಾರ್ಟೆಂಟ್ ಕ್ವಶನ್ಸ್, ಇದನ್ನ ಎಲ್ಲರೂ ಫಾಲೋ ಮಾಡಿ. ಅದೇ ರೀತಿಯಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ ಅನ್ನ ಒತ್ತಿ, ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.